ಛೇಚೆ ವರ್ಗಾವಣೆ ಇದೆಲ್ಲ ಮಾಮೂಲಿ ರೀ. ಸರ್ಕಾರಗಳು ಬರ್ತಂದ ಮೇಲೆ ವರ್ಗಾವಣೆ ಕೇಳೋದು ಅವ್ರು ಮಾಡೋದು ಮಾಮೂಲಿ. ಅದು ಕೆಲವರು ಸಚಿವರ ನಡವಳಿಕೆ ಅವರು ವರ್ತನೆ ಕೆಲವರು ಬೇಸರ ಆಗಿತ್ತು. ಕೆಲವರು ಸರಿ ಪ್ರಿಯಾಂಕರಿಗೆ ಹೆದರಿ ಕೆಲವೊಂದು ಶಾಸಕರು ಬಗ್ಗೆ ನಾನು ಎಲ್ಲಿ ಹೇಳಿಲ್ಲ. ಅದು ಅದೇನು ಮಾಧ್ಯಮದಲ್ಲಿ ಜಾಲತಾಣದಲ್ಲಿ ಓಡಾಡ್ತಿತ್ತು ಪತ್ರಿಕೆ, ಅದು ಕ್ರಿಯೇಟೆಡ್. ಪೊಲೀಸರು ನಿನ್ನೆ ಬಂದು ಪಂಚನಾಮೆ ಮಾಡ್ಕೊಂಡು ಹೋದ್ರು, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಪ್ರೈಮ್ ಫಿಷಿಯಾದಲ್ಲಿ ಪ್ರೂವ್ ಆಗಿದೆ, ಇದು ನಾವು ಕೊಟ್ಟದ್ದು ಪತ್ರ ಅಲ್ಲುವಂಥದ್ದು ಪ್ರೂಫ್ ಆಗಿದೆ. ಪ್ರೈಮ್ ಫಿಷಿಯರ್ ನಿನ್ನೆ DYSP ಮತ್ತು ಇನ್ಸ್ಪೆಕ್ಟರ್ ನಮ್ಮ ಮನೆಗೆ ಬಂದು ಎಲ್ಲ ದಾಖಲೆಗಳನ್ನ ಎಲ್ಲ ಪತ್ರಗಳನ್ನು ತಗೊಂಡೋದ್ರು, ಪಂಚನಾಮೆ ಮಾಡಿದ್ರು, ತನಿಖೆ ನಡೀತಾ ಇದೆ. ಅವ್ರು CM ಕ್ಯಾಬಿನೆಟ್ ನಲ್ಲಿ ಏನ್ ಹೇಳಿದ್ರು ಗೊತ್ತಿಲ್ಲ. ಅವ್ರು ಆಂತರಿಕವಾಗಿ ಅವರು ಹೇಳುವ ಹಕ್ಕಿದೆ, ಅವರು ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ, ಕೆಲವರು ಈಗ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಗ್ಯಾರಂಟಿ ಘೋಷಣೆ ಮಾಡಿದ ತಕ್ಷಣ ಅದು ಹಣದ ಭಾರ ಸರ್ಕಾರದ ಮೇಲೆ ಜಾಸ್ತಿ ಆಗಿದೆ. ಹಾಗಾಗಿ ಈ ವರ್ಷ ಸ್ವಲ್ಪ ಪ್ರಾರಂಭದಲ್ಲಿ ಕಾಮಗಾರಿಗಳಿಗೆ ದುಡ್ಡು ಸ್ವಲ್ಪ ಕಡಿಮೆ ಬರ್ತದೆ. ಮುಂದೆ ಬರ್ತಕ್ಕ ದಿನಗಳಲ್ಲಿ ನಾವು ಎಲ್ಲ ಅಭಿವೃದ್ಧಿಗೆ ನಾವು ಹಣವನ್ನು ಕೊಡ್ತೀವಿ ಅಂತ ಮಾತನಾಡಿದರೆ ನಮಗೆ ಸಮಾಧಾನ ಆಗಿದೆ.